ಎಲ್ಲರಿಗೂ ನಮಸ್ಕಾರ. ಹೋಮ್ ಮೇಕರ್ ಟಿಪ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮನೇನ ಒರೆಸೋದಕ್ಕೆ ಬಳಸುವಂಥ ನೀರಿಗೆ ನಾವು ಕೆಲವೊಂದು ವಸ್ತುಗಳನ್ನು ಹಾಕಿ ಒರೆಸೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನೂ ದೂರ ಆಗಿ ಮನೆಯಲ್ಲಿ ಇರುವಂಥ ಟೈಲ್ಸು ಪಳಪಳ ಅಂತ ಹೊಳೆಯೋ ರೀತಿ ಹೇಗೆ ಮಾಡೋದು ಅಂತ ತುಂಬ ಈಸಿ. ಮನೆಯಲ್ಲಿರುವಂಥ ಕೇವಲ ಒಂದು ಮೂರು ವಸ್ತುಗಳನ್ನು ಹಾಕಿ ನಾವು ದಿನ ನೆಲ ಒರೆಸೋದ್ರಿಂದ ಮನೆಯಲ್ಲಿ ನೆಮ್ಮದಿ ಸುಖ ಇರುತ್ತೆ, ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ. ಆ ವಸ್ತುಗಳು ಯಾವುದು ಅಂತ ಇವಾಗ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಮೊದಲನೇದಾಗಿ ನಾವು ತಗೊಳ್ಳೋವಂಥ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಳ್ಳಿ, ಮನೆಯಲ್ಲಿರುವಂಥ ಒಂದು ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ಡೈಲಿ ನಾವು ಉಪ್ಪನ್ನು ಹಾಕಿ ನೆಲ ಒರೆಸೋದ್ರಿಂದ ನೆಗೆಟಿವಿಟಿ ಹೋಗಿ ನಮಗೆ ಪಾಸಿಟಿವಿಟಿ ಮನೆಯಲ್ಲಿ ಇರುತ್ತೆ. ಹಾಗಾಗಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಳ್ಳಿ. ಯಾವುದೇ ರೀತಿಯ ನಿಮಗೆ ಹುಳಗಳು, ಜಿರಳೆ, ಇರುವೆ ಆ ಥರದ್ದೆಲ್ಲ ಇರೋದಿಲ್ಲ ನಿಮಗೆ. ಮೂರನೇದಾಗಿ ನಿಮ್ಮ ನೆಲ ಪಳಪಳ ಅಂತ ಉಳಿಬೇಕು ಅಂತಂದರೆ ಒಂದರಿಂದ ಎರಡು ಹನಿಯಷ್ಟು ಶಾಂಪೂನ ಹಾಕ್ಕೊಳ್ಳಿ. ಎರಡನೇ ಅಷ್ಟೇ ಹಾಕಿ, ಜಾಸ್ತಿ ಹಾಕಬೇಡಿ. ಜಾಸ್ತಿ ಆಗಿದ್ರೆ ಜಾರತ್ತೆ. ನೀವು ಎರಡನೇ ಹಾಕಿದ್ರೆ ಶೈನಿಂಗ್ ಇರುತ್ತೆ ಫ್ಲೋರು. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಒಂದು ನೀರಲ್ಲಿ ನೀವು ದಿನಾ ನೆಲ ಒರೆಸಿದ್ರೆ ಮನೆಗೆ ತುಂಬಾ ಒಳ್ಳೆಯದು. ಜೊತೆಗೆ ಮನೆ ಒರೆಸಲಿಕ್ಕೆ ಯೂಸ್ ಮಾಡುವಂಥ ಮಾಪ್ ಇರ್ಬೋದು, ಬಟ್ಟೆಗಳಿರ್ಬೋದು ನೀಟಾಗಿ ವಾಶ್ ಮಾಡಿರಬೇಕು. ಯಾವುದೇ ರೀತಿ ಸ್ಮೆಲ್ ಇರಬಾರ್ದು. ಅದು ನೀಟಾಗಿದ್ದರೆ ನಿಮಗೆ ಮನೆ ಒರೆಸೋದ ಮೇಲೂ ಸಹ ನೀಟಾಗಿರುತ್ತೆ. ಸೊ ಈ ರೀತಿ ನಾವು ಡೈಲಿ ನೆಲ ಒರೆಸೋದ್ರಿಂದ ನಾನು ಮುಂಚೆನೇ ಹೇಳ್ದಂಗೆ ಮನೆಯಲ್ಲಿ ತುಂಬಾ ಒಂದು ಒಳ್ಳೆಯ ಒಂದು ವಾತಾವರಣ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ. ಯಾವುದೇ ರೀತಿ ಕ್ರಿಮಿಗಳು ಅಂದರೆ ಇರುವೆ, ನೋಣ ಆ ರೀತಿದೆಲ್ಲ ನಿಮಗೆ ಓಡಾಡೋದಿಲ್ಲ. ಫ್ಲೋರಲ್ಲಿ ಜರ್ಮ್ಸ್ ಇರೋದಿಲ್ಲ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಒಂದು ಸರಿ ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ. ನೆಲ ಒರೆಸುವಾಗ ಈ ವಸ್ತುಗಳನ್ನು ಹಾಕಿ ಒರೆಸಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.